ನಮಸ್ಕಾರ ನಿಮ್ಗೆಲ್ರಿಗೂ. ರಾಮ ಲಕ್ಷ್ಮಣ ಮತ್ತು ಸೀತೆ 14 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಮಾಡಿದ ಕತೆ ಗೊತ್ತೇ ಇದೆ. ಆ 14 ವರ್ಷ ವನವಾಸದಲ್ಲಿ ಅವರು ಭಾರತದ ಅನೇಕ ಜಾಗಗಳಿಗೆ ಹೋಗಿದ್ರು. ಆ ಜಾಗದಲ್ಲಿ ಒಂದು ಜಾಗ ಈ ಜಾಗ. ಸೊ ಈ ಜಾಗದ ಹೆಸರು ಕಾಬೋ ಡೇ ರಾಮ. ಈ ಕಾಬೋ ಡೇ ರಾಮ ಹೆಸರಲ್ಲೇ ಇದ್ದಾಗೆ ಈ ಜಾಗವನ್ನು ರಾಮನಿಗೆ ಅರ್ಪಿಸುವಂಥದ್ದು. ರಾಮ ಅಂದ್ರೆ ಒಂದು ಕೋಟೆ ಅಥವಾ ಒಂದು ಫೋರ್ಟ್ ಅಂತಾನೆ ಹೇಳ್ಬೋದು. ಇದನ್ನು ಕಟ್ಟಿದ್ದು 16ನೇ ಶತಮಾನದಲ್ಲಿ ದ ಗ್ರೇಟ್ ಶಿವಾಜಿ. ಸೊ ಅವರು ಕಟ್ಟಿದ್ದಂತಹ ಒಂದು ಫೋರ್ಟ್ ಇದು. ಸೊ ಹಾಗಾಗಿ ಇಲ್ಲಿ ಸುಮಾರು ಅಂದ್ರೆ ಸುಮಾರು ಜನ ಆಳ್ವಿಕೆ ಮಾಡ್ತಾ ಇದ್ದು, ಪೋರ್ಚುಗೀಸರಾಗ್ಲಿ, ಮರಾಠಾಸ್ ಹಾಗೂ ಹಿಂದೂ ಕಿಂಗ್ಸ್ ಅವರು ಆಳ್ವಿಕೆ ಮಾಡಿದ್ದಂತಹ ಜಾಗ ಇದು. ಸೊ ಇಲ್ಲಿಂದ ನಿಮ್ಗೆ ಕಂಪ್ಲೀಟ್ ಗೋವಾದ 360 ಡಿಗ್ರಿ ವ್ಯೂ ಕೂಡ ಕಾಣ್ತದೆ. ಸೊ ಬನ್ನಿ ಆ ಜಾಗವನ್ನು ತೋರಿಸ್ತೇನೆ. ಸುಮಾರಂದ್ರೆ ಸುಮಾರು ಯುದ್ಧಗಳು ನಡೆದಿವೆ, ಪೋರ್ಚುಗೀಸರ ನಡುವೆ, ಹಿಂದೂ ರಾಜರ ನಡುವೆ, ಮುಸ್ಲಿಂ ರಾಜರ ನಡುವೆ ಹಾಗೂ ಬ್ರಿಟಿಷರ ನಡುವೆ ಯುದ್ಧಗಳು ನಡೆದಿದೆ ಅಂತ ಹೇಳಲಿಕ್ಕೆ ಪ್ರೂವ್ ಮಾಡುತ್ತಿರುವಂಥದ್ದು ಇಲ್ಲಿರುವಂತಹ ಅವಶೇಷಗಳು. ಅದ್ಯಾವುದು ನೋಡ್ಕೊಂಬನ್ನಿ. ಸೊ ಇಲ್ಲಿ ಕೇವಲ ಕೋಟೆಗಳು ಮಾತ್ರ ಅಲ್ಲ, ಇಲ್ಲಿ ಚರ್ಚ್ ಕೂಡ ಇದೆ. ಹಾಗೆ ಇಲ್ಲಿ ಪೆಬಲ್ ಬೀಚ್ ಅಂತ ಇದೆ, ಅದೊಂದು ಅತ್ಯಂತ ಫೇಮಸ್ ಮತ್ತು ಸುಂದರವಾಗಿರುವಂತಹ ಬೀಚ್. ಅಲ್ಲಿ ನೀವು ಬೀಚಲ್ಲಿ ನೀವು ಆಟ ಆಡ್ಲಿಕ್ಕೆ ಏನಾಗಲ್ಲ, ಆದರೆ ಕಲ್ಲುಗಳಿಗೆ ನೀರು ಹೊಡೆಯುವಾಗ ಆಗುವಂಥ ಒಂದು ಸುಂದರ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಆ ಬೀಚ್ ಕಡೆ ಹೋಗ್ತಾ ಇದ್ದೇನೆ, ಅದರ ಮೊದಲು ನಾನು ಹೇಳಿದ್ದಾಗೆ ಒಂದು ಚರ್ಚ್ ಕೂಡ ಇದೆ ಇಲ್ಲಿ. ನೋಡುವಾಗ ನನಗೆ ನೆನಪಾಯಿತು ಅದೇನಂದ್ರೆ, ಈ ಗೋವಾ ಎಂಬ ಜಾಗ ಸುಮಾರು ಸಾಮ್ರಾಜ್ಯದ ಆಳ್ವಿಕೆಯಲ್ಲಿತ್ತು. ಆಳ್ವಿಕೆಯಲ್ಲಿದ್ದಾಗ ಇದರ ಹೆಸರು ಆಗಾಗ ಬದಲಾಗ್ತಾ ಇತ್ತು. ಅದೇನಂದ್ರೆ ಗೋವಾ ಆಗಿರ್ಬೋದು, ಗೋಯಿ ಆಗಿರ್ಬೋದು, ಗೋವೆಪುರಿ ಆಗಿರ್ಬೋದು, ಗೋಮಂತಕ್ ಆಗಿರ್ಬೋದು ಅಥವಾ ಗೋವೆ ಆಗಿರ್ಬೋದು, ಇದರಲ್ಲೆಲ್ಲಾನು ಕಾಮನ್ ಫ್ಯಾಕ್ಟರ್ ಎಂದರೆ ಗೋ. ಈ ಜಾಗವನ್ನು ಗೋಮಾತೆಗೆ ಅರ್ಪಿಸಿದಂಥದ್ದು. ಸೊ ಹಾಗಾಗಿ ಈಗಲೂ ಕೂಡ ಇದನ್ನು ಗೋಮಾತೆಗೆ ಅರ್ಪಿಸಿದಂತಹ ಜಾಗ ಅಥವಾ ಗೋವಾ ಅಂತ ಕರೀತಾರೆ. ಆದರೆ ಈ ಜಾಗವನ್ನು ಗೋವಾ ಅಂತ ರೀನೇಮ್ ಮಾಡಿದ್ದು ಪೋರ್ಚುಗೀಸರು. ಸೊ ಬನ್ನಿ ಒಳಗಡೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಕೆಳಗಡೆ ಪೆಬಲ್ ಬೀಚ್ ಅಂತ ಏನು ಕರಿತೀವಿ ಆ ಕಡೆ ಹೋಗ್ತಾ ಇದ್ದೇವೆ. ಸೊ ಬನ್ನಿ ಪೆಬಲ್ ಬೀಚ್ ಕಡೆ ಹೋಗಿ ಸ್ವಲ್ಪ ನೋಡುವ ಪೆಬಲ್ ಬೀಚ್ ಯಾವ ಥರ ಅಂತ ಇದೆ ಅಂತ. ಆದರೆ ಈ ಪೆಬಲ್ ಬೀಚಲ್ಲಿ ನೀವು ಸ್ನಾನ ಮಾಡಲಿಕ್ಕೆ ಅಥವಾ ನೀವು ಎಂಜಾಯ್ ಮಾಡಲಿಕ್ಕೆ ಆಗಲ್ಲ. ನೀವು ಸ್ನಾನ ಮಾಡ್ತೀರಂತಾದರೆ ಅಥವಾ ವಾಟರ್ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದರೆ ಆ ಥರ ಏನಿಲ್ಲ. ಇಲ್ಲಿ ಜಸ್ಟ್ ಕಲ್ಲುಗಳ ರಾಶಿ, ಆ ಕಲ್ಲುಗಳ ರಾಶಿನೇ ಈ ಬೀಚನ್ನು ಬೇರೆ ಬೀಚಿಂದ ಯುನೀಕ್ ಆಗಿ ಮಾಡುವಂಥದ್ದು. ಸೊ ಬನ್ನಿ ಆ ಕಡೆ ಪೆಬಲ್ ಬೀಚ್ ಕಡೆ ಹೋಗಿ ಪೆಬಲ್ ಬೀಚ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ. ಪೆಬಲ್ ಬೀಚ್ ಕಡೆ ಬರುವಾಗ ನಿಮ್ಗೆ ಏನಾದ್ರು ತಿಂಡಿ ಬೇಕಾದ್ರೆ ಇಲ್ಲಿ ತಿಂಡಿ ಕೂಡ ಇದೆ. ಮ್ಯಾಗಿ ಮತ್ತು ಕೋಕೋನೆಟ್ ಮತ್ತು ಬೇರೆ ಬೇರೆ ಇದೆ, ಪಾಪ್ಕಾರ್ನ್ ಹೇ ಎಲ್ಲ, ಲೈಮ್ ಸೋಡಾ ಎಲ್ಲ ಇದೆ. ನೀವೇನೋ ಟಯರ್ಡ್ ಆದರೆ ತಿನ್ಬೋದು, ಆದರೆ ನಾನು ಈಗ ಟಯರ್ಡ್ ಆಗಲಿಲ್ಲ, ಕೆಳಗಡೆ ಹೋಗಿ ಮತ್ತೆ ಬರ್ತೇನೆ. ಸೊ ನೋಡಿ ಪೆಬಲ್ ಬೀಚ್ ಇದನ್ನು ಕೂಡ ನೀವು ನೋಡಿರ್ತೀರ, ಯಾಕಂದರೆ ಇನ್ಸ್ಟಾಗ್ರಾಮ್ ಬಂದಮೇಲೆ ಯಾರು ನೋಡ್ದಿರೋದಂತಹ ಪ್ಲೇಸಸ್ ಯಾವುದಿಲ್ಲ, ಆದರೆ ರಿಯಲ್ ಆಗಿ ಹೋದಂಥ ಪ್ಲೇಸ್ ಯಾವುದು ಕಡಿಮೆ. ಸೊ ನೋಡಿ ಈ ಒಂದು ಫೋಟೋಜೆನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು, ಎಲ್ಲ ಸಣ್ಣ ಸಣ್ಣ ಸ್ಟೆಪ್ಸ್ಗಳು. ಸೊ ಹಾಗಾಗಿ ಎಲ್ಲಾದರೂ ತಪ್ಪಿದ್ರೆ ಕೆಳಗಡೆ ಬಿಡುವಂಥ ಚಾನ್ಸಸ್ ಉಂಟು. ಸರ್ ಯು ಆರ್ ಫ್ರಮ್ ಕೇರಳ? ಹಂಗೇನಂಡಿ ಕೇರಳ ಅರಿಯ? ನಾನಿಪ್ಪು ಕ್ಯಾಲಿಕಟ್ ಒಂದೇ ಉಳ್ಳು ಕೋಯಿಕೋಡು. ಹಾಂ ತಮಿಳ್ನಾಡು ಅಲ್ಲ, ಮ್ಯಾಂಗ್ಳೂರು, ಮಂಗಳಾಪುರ. ಅರಿಯೋ ಪರ್ಸನ್ ಅಂದ್ರೆ ಚಿತ್ರ ಅನ್ರೀಚೇಬಲ್. ಸೊ ಇವರ್ ನೋಡಿ ನಮ್ಮ ಕೇರಳದವ್ರು. ಕೇರಳ ಎವಡೆಯ? ನಾನು ನಾಟ್ಲೆ ಆಲಪ್ಪುಳೆಲ್ಲ. ಆಲಪ್ಪುಳ, ಆಲಪ್ಪುಳ ಡಿಸ್ಟ್ರಿಕ್ಟ್ಲೆ ತಲವಡಿ ಗ್ರಾಮ. ಎವಡೆ ವೇರ್ ಅಂಡ್ ಓಲ್ ಯು ವೆಂಟ್ ಟುಡೇ? ಕನ್ನಡ ಅರಿಯೋ?
ಅರಿಯಿಲ್ಲ. ವೇರ್ ಆರ್ ಆಲ್ ಯು ವೆಂಟ್ ಟುಡೇ? ಟುಡೇ ವಿ ವೆಂಟ್ ಟು ದಿಸ್ ಪೆಬಲ್ ಬೀಚ್ ಇಸ್ ದಿಸ್? ಯೆಸ್, ವಿ ಹ್ಯಾವ್ ಗಾನ್ ಟು ಪಾರ್ಕಾ. ಪಾರ್ಕಾ, ಹಾ, ದೆನ್ ದಿಸ್ ಕೇಪ್ ಪಾಯಿಂಟ್. ಕೇಪ್ ಗೋವಾ? ಯಾ, ಕೇಪ್ ಗೋವಾ. ಯೆಸ್. ಯಾ, ಹ್ಯಾವ್ ಯು ಬೀನ್ ಟು ನಾರ್ತ್ ಗೋವಾ? ನೋ ನೋ ನೋ, ನಾಟ್ ಪ್ಲಾನಿಂಗ್. ಯು ಆರ್ ಪ್ಲಾನಿಂಗ? ಪ್ಲಾನ್. ಓಕೆ ಓಕೆ, ಸರಿ ಸರಿ ಸರಿ. ಸೊ ಇವರು ಕೇರಳದವರೇ. ಆಳುವ ಆಳುವ ಅಲಪುವ ಅಲಪುರ. ಸೊ ನಾವೀಗ ಜಸ್ಟ್ ಕೇರಳ ಟ್ರಿಪ್ ಮುಗಿಸಿ ಬಂದದ್ದು, ಹಾಗಾಗಿ ನಮಗೆ ಕೇರಳ ಭಾಷೆ ಹೇಗಿದ್ರು ಬರುತ್ತೆ. ಸೊ ನೋಡಿ, ಇದಿಷ್ಟು ಇದು ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಪೆಬಲ್ ಬೀಚಿಗೆ ಕಾಲಿಟ್ಟಿದ್ದೇನೆ. ಸೊ ಕಾಲಿಟ್ಟಿದ್ದೇನಂತ ಹೇಳುವಾಗಲೇ ನೋಡಿ, ಫುಲ್ ಕಲ್ಲುಗಳು ಕಲ್ಲುಗಳು ಕಲ್ಲುಗಳು. ನಾನಿವತ್ತು ಹೋದಂತಹ ಬೀಚಸ್ನ ವಿಶೇಷತೆ ಏನಂದರೆ, ಎಲ್ಲ ಬೀಚಿಗೆ ಈಸಿಯಾಗಿ ಹೋಗಲಿಕ್ಕೆ ಆಗಲಿಲ್ಲ. ಎಲ್ಲ ಬೀಚಿಗೆ ಟ್ರೆಕ್ಕಿಂಗ್ ಮುಖಾಂತರನೇ ಹೋಗಬೇಕಾಯಿತು. ಬಟ್ ಹೋಗಿದ ಮೇಲೆ ಅಲ್ಲಿನ ವ್ಯೂ ಯಾವ ಥರ ಇತ್ತಂದರೆ ಅತ್ಯದ್ಭುತ. ನಾನು ಗೋವಾ ಈ ಥರ ಇರುತ್ತೆ ಅಂತ ಫೋಟೋದಲ್ಲಿ ಮಾತ್ರ ನೋಡಿದ್ದೆ, ಬಟ್ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಸೊ ನೋಡಿ, ನನ್ನ ಹಿಂದೆನೆ ಸುವರ್ಣ ಇಲ್ಲಿಂದ ಕ್ಲಿಫ್ ವ್ಯೂ ಪಾಯಿಂಟ್ ಕಡೆ ಹೋಗುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾಳೆ ಸಿಗುವ. ಸೊ ನಾಳಿನ ವಿಡಿಯೋದಲ್ಲಿ ಇನ್ನೂ ಜಾಗಗಳನ್ನು ಕವರ್ ಮಾಡು ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಸೇಮ್ ಸೇಮ್, ಐ ಆಮ್ ಆಲ್ಸೋ ಸಿ ಯು. ಓ, ವಿಚ್ ಒನ್?